श्रीमान वेंकटनाथार्य कवितार्की ककेशरी वेदांताचार्य वरियों में सदा ज्यादा खुदी निगमांत महादेश कर दयाशिता का स्तोत्र दा अर्थानुसंधान दली आयुर्तोंबतने श्लोका त्वा दुदाया ಯತಿಪತಿಯಾಮುನ ಪ್ರಭೃತಯ ಪ್ರಥಯಂತಿ ದಯೇ ಜಗತಿ ಹಿತ ನನಸ್ತ್ವಿ ಭರ್ಯಸನಾದಿಂ ದಯಾದೇವಿಯೇ ಅಮುನಾ ಸಕಲ ಜನಗೋಚರನಾದ ವೃಷಶೈಲಜುಷ ವೆಂಕಟಾಚಲದಲ್ಲಿ ನೆಲೆಸಿರುವ ಶ್ರೀನಿವಾಸನೆಂಬ ಸ್ಥಿರ ಚರ ಶಿಲ್ಪಿನೈವ ಚರಾಚರವಾರದನ್ನು ನಿರ್ಮಿಸಬಲ್ಲ ಶಿಲ್ಪಿಯಿಂದಲೇ ತ್ವದುದಯ ತೂಲಿಕಾಭಿ ಕುಂಚಗಳಿಂದ ಹೇಗೋ ಹಾಗೆ ನಿನ್ನ ಉನ್ಮೇಷಗಳಿಂದ ಪರಿಕಲ್ಪಿತ ಚಿತ್ರಧೀಯ ನಿರ್ಮಾಣ ಮಾಡಲ್ಪಟ್ಟ ಅದ್ಭುತವಾದ ಜ್ಞಾನವುಳ್ಳ ಯತಿಪತಿ ಯಾಮುನ ಪ್ರಭೃತೆಯ ಭಗವದ್ ರಾಮಾನುಜರು ಯಾಮುನರು ಮೊದಲಾದ ಮಹನೀಯರು ಜಗತಿ ಈ ಪ್ರಪಂಚದಲ್ಲಿ ತ್ವಯಿ ಭರನ್ಯಸನಾದ ಅಧಿಕಂ ಹಿತಂ ನಿನ್ನಲ್ಲಿ ಶರಣ ಮಾಡುವುದಕ್ಕಿಂತ ಹೆಚ್ಚಿನ ಹಿತವು ನ ಇಲ್ಲವೆಂದು ಪ್ರಥಯಂತಿ ಪ್ರಕಾಶಪಡಿಸುತ್ತಾರೆ ಅರವತ್ತನೆಯ ಶ್ಲೋಕ ಮುಂದಿನ ಶ್ಲೋಕದಲ್ಲಿ ಸ್ವಾಮಿ ದೇಶಿಕನ್ ರಕ್ಷಣೆ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತಾರೆ ಅದಕ್ಕೆ ಮೊದಲು ಇಲ್ಲಿ ಐವತ್ತೊಂಬತ್ತನೆಯ ಶ್ಲೋಕದಲ್ಲಿ ಪ್ರಪತ್ತಿ ಎಂಬ ಉಪಾಯದ ದ್ರಷ್ಟಾರರು ಅದರ ಅನುಷ್ಠಾನವನ್ನು ತೋರಿಸಿದವರು ಆದ ಆಚಾರ್ಯರುಗಳನ್ನು ಸ್ಮರಣೆ ಮಾಡ್ತಾರೆ ಆಚಾರ್ಯರ ಸ್ಮರಣೆಯು ಬಹಳ ಮುಖ್ಯವಾದದೆಂಬುದನ್ನು ಸೂಚಿಸುತ್ತಾರೆ ಸ್ವಾಮಿ ಏಕೆಂದರೆ ಭಗವಂತನ ದಯೆಯನ್ನಾಶ್ರಯಿಸುವುದೇ ನಮಗೆ ಪರಮಹಿತವು ಎಂಬುದು ಸ್ವಕಲ್ಪ ಸ್ವಕಪೋಲ ಕಲ್ಪಿತವಲ್ಲ ಅದು ಈ ದಯಾದೇವಿಗೆ ಅಭಿಮತರಾದ ಪೂರ್ವ ಪುರುಷರಿಂದ ಸ್ಥಾಪಿಸಲ್ಪಟ್ಟಿದೆ ಚೆನ್ನಾಗಿ ಆದ್ದರಿಂದ ಅಂತಹ ಆಚಾರ್ಯರ ಸ್ಮರಣೆಯು ನಮಗೆ ಬಹಳ ಮುಖ್ಯವಾದುದು ಎಂದು ಈ ಶ್ಲೋಕದಲ್ಲಿ ಅದನ್ನು ಸ್ವಾಮಿ ಮಾಡ್ತಾ ಇದ್ದಾರೆ ಹಿಂದಿನ ದಶಕದ ಕಡೆಯಲ್ಲಿ ಯೇಶು ಸದೇಶಿಕ ಆತ್ಮ ಎಂದು ದಯೆಯೇ ಸದಾಚಾರ್ಯರ ರೂಪದಲ್ಲಿರುವಳು ಎಂದು ಸ್ತೋತ್ರ ಮಾಡಿದರು ಇಲ್ಲಿ ಆಚಾರ್ಯರ ಶುಭವಾದ ಜ್ಞಾನಕ್ಕೆ ದಯೆಯೇ ನಿಮಿತ್ತ ಕಾರಣಳು ಎನ್ನುತ್ತಾರೆ ಹೀಗೆ ದಯೆಯು ಉಪಾದಾನ ಕಾರಣವೂ ನಿಮಿತ್ತ ಕಾರಣವೂ ಸಹ ಅನ್ನುವುದನ್ನು ಸ್ವಾಮಿ ಸ್ತೋತ್ರ ಮಾಡ್ತಾರೆ ತದುದಯ ತೂಲಿಕಾಭಿ ದಯೆಯ ಉದಯವೇ ಕುಂಚವಂತೆ ಉದಯ ಎಂಬ ಶಬ್ದವು ಅದು ಬಹಳ ಸುಕುಮಾರವಾದುದು ಎಂಬುದನ್ನು ತಿಳಿಸುತ್ತದೆ ಇದು ಇತರ ಸೃಷ್ಟಿಯಂತೆ ಕೃಪೆ ಎಂಬ ಮಷಿಯಿಂದ ನೆನೆಸಲ್ಪಟ್ಟ ಕ್ರೀಡೆಯ ಕುಂಚವಲ್ಲ ಆದರೆ ಕೇವಲ ದಯಾಮಯವಾದ ಕುಂಚ ಹಾಗೆ ದಯಾಮಯವಾದ ಅನೇಕ ಕುಂಚಗಳಿರುವವು ಎನ್ನುತ್ತಾರೆ ಇದರಿಂದ ತೃಪ್ತಿಯಾಗುವವರೆಗೆ ಆಚಾರ್ಯರ ಜ್ಞಾನವೆಂಬ ಚಿತ್ರವು ಮತ್ತೆ ಮತ್ತೆ ಹೊಸ ಹೊಸದಾಗಿ ಉದಯಿಸುವ ಕುಂಚಗಳಿಂದ ಬರೆಯಲ್ಪಡುವುವು ಅನ್ನುವಂತಹ ಒಂದು ಇಲ್ಲಿ ಕಲ್ಪನೆ ಅದೂ ಸಹ ಅನೇಕ ಸರ ಬರೆಯಲ್ಪಡುವುದಂತೆ ಅಮುನಾ ವೃಷಶೈಲ ಜುಷ ಸ್ಥಿರಚರ ಶಿಲ್ಪಿನೈವ ಅವ್ಯಾಕೃತವಾದದರಿಂದ ಎಲ್ಲ ವ್ಯಾಕೃತವಾದದನ್ನು ಸೃಷ್ಟಿ ಮಾಡುವ ಇವನಿಂದಲೇ ಮಾಡಲ್ಪಡುವುದು ಇದು ಎಂದರೆ ಪರಮಾತ್ಮನಿಂದಲೇ ಇದು ಚತುರ್ಮುಖ ಬ್ರಹ್ಮನಿಂದಲ್ಲ ಅವನು ಕೇವಲ ವ್ಯಾಕೃತ ಸೃಷ್ಟಿಯನ್ನು ಮಾಡುವನು ಇದಕ್ಕಿಂತ ಹೆಚ್ಚು ಸ್ಥಿರವಾದುದು ಅವ್ಯಾಕೃತ ಸೃಷ್ಟಿಯು ಈ ಚಿತ್ರದಲ್ಲಿ ಸ್ಥಿರತ್ವವನ್ನು ಚರತ್ವವನ್ನು ತೋರಿಸಬೇಕಂತೆ ದಯಾ ಕಲ್ಲೋಲ ರೂಪವಾದ ಚರತ್ವವು ಅಕಂಪನೀಯವಾದ ದಯೆ ಎಂಬ ಸ್ಥಿರತ್ವವು ಆದ್ದರಿಂದ ಸ್ಥಾವರ ಜಂಗಮಾತ್ಮಕವಾದ ಪ್ರಪಂಚವನ್ನು ರೂಪಿಸುವ ಆ ಭಗವಂತನಿಂದಲೇ ದಯೆಯೆಂಬ ಬಣ್ಣದಿಂದ ದಯೆಯ ಉನ್ಮೇಷಗಳೆಂಬ ಕುಂಚಗಳಿಂದ ತನ್ನ ಚಿತ್ರವನ್ನು ಚಿತ್ರಿಸಿದಾನೆ ಭಗವಂತ ಅಂತ ಇಲ್ಲಿ ಆಶ್ಚರ್ಯವಾಗಿ ಹೇಳ್ತಾರೆ ಪರಿಕಲ್ಪಿತ ಚಿತ್ರಧಿಯ ಶ್ರುತಿಯು ಹೇಳಿದಂತೆ ಸೂರ್ಯ ಚಂದ್ರಮಸೌ ಧಾತಾಯಥ ಪೂರ್ವಮ ಎಂದು ವಿಶ್ವ ಸೃಷ್ಟಿಯು ಕಲ್ಪನೆಯಿಂದಲೇ ನಡೆಯುವುದು ಎಂದರೆ ಸಂಕಲ್ಪ ಇದು ಆದರೆ ಇಲ್ಲಿ ಪರಿಕಲ್ಪಿತ ಚಿತ್ರಧೇಯ ಅಂದರು ಇದು ಕೇವಲ ಕಲ್ಪನೆಯಲ್ಲ ಇದು ಪರಿಕಲ್ಪನೆಯು ಚಿತ್ರಧ್ಯಯ ಎಂದರೆ ಅದ್ಭುತವಾದ ಬುದ್ಧಿಯುಳ್ಳವರು ಎಂದು ಅರ್ಥ ಮಾಡಬಹುದು ಸಂಸಾರ ಮಂಡಲದಲ್ಲಿಯೇ ಅಂಥ ಧಿಶಕ್ತಿ ಅಸಂಭಾವಿತವಾದುದರಿಂದ ಅದ್ಭುತ ಪ್ರಜ್ಞರು ನಮ್ಮ ಆಚಾರ್ಯರುಗಳು ಎಂದು ಆಚಾರ್ಯರ ಜ್ಞಾನವನ್ನು ಸ್ತೋತ್ರ ಮಾಡಿದ್ದಾರೆ ಅದು ಯಾರೆಂದರೆ ಯತಿಪತಿ ಯಾಮುನಪ್ರಭೃತಯ ಭಗವದ್ ರಾಮಾನುಜರು ನಮ್ಮ ದರ್ಶನವನ್ನು ಅದ್ಭುತವಾಗಿ ರಕ್ಷಿಸಿರುವರು ಎಂಬುದನ್ನು ಬಹುಬಿರುಪಚಿತ ಯಾಮುನೇಯ ಪ್ರಬಂಧೈ ತ್ರಾತಂ ಸಮ್ಯಕ್ ಯತೀಂದ್ರೈಹಿ ಇದ ಅಖಿಲ ತಮಃಕರ್ಷಣಂ ನಹ ಎಂದು ಸ್ತೋತ್ರ ಮಾಡುತ್ತೇವೆ ಇದಕ್ಕೆ ರಾಮಾನುಜ ದರ್ಶನ ಎಂಬ ಪ್ರಸಿದ್ಧಿಯು ಎಲ್ಲರಿಗೂ ತಿಳಿದಿದೆ ಅಂತಹ ಪ್ರಥಯಂತಿ ದಯೇ ಜಗತಿ ನನಸ್ತ್ವಯ್ ಭರನ್ಯಸನಾದಧಿಕಂ ದಿಖಂ ಅಂತಹ ಯತಿಪತಿಗಳು ಯಾಮನರೇ ಮೊದಲಾದ ಆಚಾರ್ಯರುಗಳು ಅಕಿಂಚನರ ಸುಲಭವಾದ ಉಪಾಯವನ್ನು ಕೃಪೆಯಿಂದ ತಿಳಿಸುತ್ತಾರೆ ಪ್ರಸಿದ್ಧಿಪಡಿಸುತ್ತಾರೆ ಚರಣಾಗತಿಯ ಲಕ್ಷಣವನ್ನು ಸ್ವಾಮಿ ಸ್ವಾಮಿದೇಶಿಕನ್ ಪರೀಕ್ಷೆಯಲ್ಲಿ ತಿಳಿಸುವಾಗ ಹೇಳುತ್ತಾರೆ ಅನನ್ಯ ಸಾಧ್ಯ ಸ್ವಾಭೀಷ್ಟ ಸಾಧನ ಸಮರ್ಥ ವಶೀಕರಣಂ ಶರಣಾಗತಿ ಅಂತ ಇದು ಅನನ್ಯ ಸಾಧ್ಯ ಸ್ವಾಭೀಷ್ಟ ನಮಗೆ ಬೇಕಾದ ಫಲವು ಬೇರೆ ಯಾವ ಸಾಧನೆಯಿಂದಲೂ ಯಾರಿಂದಲೂ ಪಡೆಯಲು ಸಾಧ್ಯವಿಲ್ಲ ಸ್ವಾಭೀಷ್ಟವು ಅನನ್ಯ ಸಾಧ್ಯವಾದು ಅದನ್ನು ಅದರ ಸಾಧನ ಸಮರ್ಥ ಅದನ್ನು ಪಡೆಯಲು ಸಾಧನವು ಭಗವಂತನೇ ಆ ಭಗವಂತನನ್ನ ಸಮರ್ಥನಾದವನು ಅವನೇ ಅವನನ್ನು ವಶೀಕರಣಂ ವಶಪಡಿಸಿಕೊಳ್ಳುವುದೇ ಎಂದರು ಶರಣಾಗತಿಯು ಎಂದು ಭಗವಂತನೇ ಸಾಧನನು ಎಂದರೆ ಅವನ ಅನುಗ್ರಹವೇ ಕಡೆಯಲ್ಲಿ ಸಾಧನವು ನಮಗೆ ಎಂದರೆ ದಯೆಯೇ ಸಾಧನ ಆ ದಯೆಯಲ್ಲಿ ಶರಣಾಗತಿಯನ್ನು ಮಾಡಬೇಕು ಎಂದು ನಮಗೆ ಉಪದೇಶಿಸಿರುವರು ವಶೀಕರಣಂ ತರಣಾಗತಿರೇವಾ ಎಂದು ಶ್ರೀಭಾಷ್ಯಕಾರರು ಶ್ರೀಭಾಷ್ಯದಲ್ಲಿ ಸ್ಪಷ್ಟಪಡಿಸಿರುವರು ಹೀಗೆ ಅದ್ಭುತವಾದ ಪ್ರಜ್ಞೆಯನ್ನುಳ್ಳ ರಾಮಾನುಜರು ಶ್ರೀ ಅಮುನಾಚಾರ್ಯರು ಮುಂತಾದ ನಮ್ಮ ಆಚಾರ್ಯರುಗಳು ಭಗವಂತನ ದಯೆಯಲ್ಲಿ ಶರಣಾಗತಿ ಮಾಡುವುದಕ್ಕಿಂತ ಬೇರೆ ಮಾರ್ಗ ನಮ್ಮ ಉದ್ಧಾರಕ್ಕೆ ಇಲ್ಲವೆಂಬುದನ್ನು ಉದ್ಘೋಷಿಸಿದರು ಎಂದು ದಯಾದೇವಿಯ ಸ್ತುತಿಯನ್ನು ಸ್ವಾಮಿ ದೇಶಿಕನ್ನಿ ಶ್ಲೋಕದಲ್ಲಿ ಆಶ್ಚರ್ಯವಾಗಿ ಮಾಡುತ್ತಾರೆ ತ್ಯತೂಲಿಕಾಭಿರಮುನಾ ವೃಷ ಶೈಲಜುಷ ಸ್ಥಿರಚರಶಿಲ್ಪಿನೈವ ಪರಿಕಲ್ಪಿತ ಚಿತ್ರಧಿಯ यदिपदियामुनप्रभृतयः प्रथयन्ति दये जगति न नस्त्वयि भरन्यसनादधिकम् अन्तन अरवत्तने श्लोक मृदुहृदये दये मृदितकामहिते महिते धृतविबुधे बुधे, बुधे शु मधुरे वृषगिरिसार्वभौमदयिते मयिते महतीं भौकनिधे निधेहि भवमूलहरां लहरीं बालसुखसादश्लोक मृदुहृदये दये हिते महिते धृतविबुधे बुधेषु वितुतात् विततात्मधुरे मधुरे वृषगिरिसार्वभौमदयिते मयि ತೇ ಮಹತೀಂ ಭೌಕ ನಿಧೇ ನಿಧೇಹಿ ಭವಮೂಲಹರಾಂ ಲಹರೀಂ ಎಂದು ಇದಕ್ಕೆ ಅನ್ವಯ ಮೃದು ಹೃದಯೇ ಕೋಮಲ ಮನಸ್ಸುಳ್ಳವಳೇ ಮೃದಿತ ಕಾಮ ಹಿತೆ ಮೃದಿತ ಕಾಮರು ಎಂದರೆ ಐಹಿಕಾಮುಷ್ಮಿಕ ಭೋಗದಲ್ಲಿ ಇಚ್ಛೆ ಬಿಟ್ಟವರು ಅವರಿಗೆ ಹಿತೇ ವಿಶೇಷವಾಗಿ ಹಿತಳಾಗಿರುವವಳು ಮಹಿತೆ ವಿಶೇಷವಾಗಿ ಕೊಂಡಾಡಲ್ಪಡುವವಳೆ ಧೃತ ವಿಬುಧೆ ಜ್ಞಾನಿಗಳನ್ನು ಪೋಷಿಸುವವಳೆ ಬುಧೇಶು ಜ್ಞಾನಿಗಳಲ್ಲಿ ವಿತತ ಆತ್ಮಧುರೆ ತನ್ನ ಕಾರ್ಯಭಾರವನ್ನು ವಿಸ್ತಾರಗೊಳಿಸುವವಳೆ ಮಧುರೇ ಮಧುರ ಸ್ವಭಾವದವಳೆ ವೃಷಗಿರಿ ಸಾರ್ವಭೌಮ ದಯಿತೆ ಸಾರ್ವಭೌಮನಾದ ಶ್ರೀನಿವಾಸನ ಪ್ರಧಾನ ಮಹಿಷಿಯಾದವಳೆ ಭೌಕನಿಧೆ ಭಾಗ್ಯನಿಧಿಯಾದವಳೆ ದಯೆ ಇಂತಹ ಪ್ರಭಾವವುಳ್ಳ ದಯಾದೇವಿಯೇ ಭವಮೂಲಹರಾಂ ಸಂಸಾರದ ಮೂಲವಾದ ಪಾಪವನ್ನು ಕಳೆಯುವ ಮಹತೀಂ ದೊಡ್ಡದಾದ ತೇಲಹರೀಂ ನಿನ್ನ ಪ್ರವಾಹವನ್ನು ಮೈ ನಿಧೇಹಿ ನಿನ್ನಲ್ಲಿ ಶರಣಾಗತಿ ಮಾಡಿರುವ ನನ್ನ ಮೇಲೆ ಪ್ರವಹಿಸುವಂತೆ ಮಾಡಬೇಕು ಎಂದು ಸ್ತೋತ್ರ ಮಾಡ್ತಾರೆ ಹಿಂದಿನ ಶ್ಲೋಕದಲ್ಲಿ ಆಚಾರ್ಯರಿಂದ ಪ್ರದರ್ಶಿತವಾದುದು ಎಂದು ಸ್ತುತಿಸಲಾದ ಆಚಾರ್ಯರಿಂದ ಪ್ರವರ್ತಿಸಿ ಪ್ರಸಿದ್ಧಿ ಪ ಪ ಹೊಂದಿರುವಂತಹದು ಎಂದು ಸ್ತುತಿಸಲಾದ ಶರಣಾಗತಿಯನ್ನು ಇಲ್ಲಿ ಅನುಷ್ಠಾನ ಮಾಡ್ತಾರೆ ಸ್ವಾಮಿದೇಶನ್ ದಯಾದೇವಿಯಾದ ನಿನ್ನಲ್ಲಿ ಶರಣಾಗತಿ ಮಾಡಿದ ನನ್ನನ್ನು ಈ ಸಂಸಾರದಿಂದ ಬಿಡಿಸಿ ಉಜ್ಜೀವನಗೊಳಿಸು ಎಂದು ಪ್ರಾರ್ಥನೆ ಮಾಡ್ತಾರೆ ಮೃದು ಹೃದಯೇ ದಯೆ ಮೃದಿತ ಕಾಮಹಿತೆ ಮಹಿತೆ ದಯಾಳುವಾದವರು ಮೃದು ಸ್ವಭಾವದವರು ಅಂತಹ ಸ್ವಭಾವವನ್ನುಳ್ಳ ದಯೆಯು ಸ್ವಲ್ಪವೂ ಪರದುಃಖವನ್ನು ಸಹಿಸಲಾರದವಳು ಆದ್ದರಿಂದ ಅವಳು ಮೃದು ಹೃದಯೇ ಎಂದು ಆ ದಯಾದೇವಿಯು ಎಲ್ಲರ ಆಗಿರುವಳು ಅಂತಹ ದಯಾದೇವಿಯು ಐಹಿಕ ಆಮುಷ್ಮಿಕ ಭೋಗಗಳನ್ನು ಬಿಟ್ಟವರಲ್ಲಿ ವಿಶೇಷವಾಗಿ ಅತ್ಯಂತ ಹಿತರಾಗಿರುವಳು ಹಿತವಾಗಿರುವಳು ಹೀಗೆ ಶ್ರೀಮದ್ ರಾಮಾಯಣದಲ್ಲಿ ಪರಿತ್ಯಕ್ತ ಪುತ್ರಾಂಶ ರಾಘವಂ ಶರಣಂಗತಃ ಎಂದೆಲ್ಲ ಹೇಳಿ ಶರಣಾದ ವಿಭೀಷಣದಲ್ಲಿ ಶ್ರೀರಾಮನು ಪ್ರಸನ್ನನಾದನು ತಕ್ಷಣವೇ ಅದೇ ರೀತಿಯಲ್ಲಿಯೇ ಇಲ್ಲಿ ಅದರಿಂದಲೇ ಮಹಿಮೆಯು ಇಲ್ಲಿಯೋ ದಯಾದೇವಿಗೆ ಮೃದಿತಕಾಮಹಿತೆಯೇ ಅಂತ ಸ್ತೋತ್ರ ಮಾಡ್ತಾರೆ ಅದುವೇ ದಯಾದೇವಿಯ ಮಹಿಮೆ ಅದೇ ರೀತಿಯಲ್ಲಿ ಯಾರಲ್ಲಿ ಭಗವಂತನ ಅನುಗ್ರಹ ಏರ್ಪಡುವುದೋ ಅವರ ಧನವೇ ಮುಂತಾದವನ್ನು ಅಪಹರಿಸಿ ಸಹ ಹಿತವನ್ನು ಉಂಟು ಮಾಡುವನು ಭಗವಂತ ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಎಂದು ಹೇಳಿದಂತೆ ಹಾಗೆ ಐಹಿಕ ಆಮುಷ್ಮಿಕ ಭೋಗಗಳನ್ನೆಲ್ಲ ತ್ಯಾಗ ಮಾಡಿರುವುದರಿಂದಲೇ ಜ್ಞಾನಿಗಳು ದಯಾದೇವಿಯನ್ನು ಪೂಜಿಸುವರು ಎಂದು ಹಿತವನ್ನು ಉಂಟು ಮಾಡುವುದು ಹೀಗೆ ಅನೇಕ ರೀತಿಯಲ್ಲಿ ಹಿತವನ್ನು ಉಂಟು ಮಾಡ್ತಾಳೆ ದಯಾದೇವಿ ಧೃತವಿಬುಧೆ ಜ್ಞಾನಿಗಳಿಗೆ ಧಾರಕಳು ಪೋಷಕಳು ನೀನೇ ಆಗಿರುವೆ ಅದರ ಭಾರವನ್ನು ನೀನೇ ವಹಿಸಿಕೊಳ್ಳುವೆ ಎನ್ನುತ್ತಾರೆ ವಿಬುಧರು ವಿಶೇಷತಃ ಬುಧರು ಎಂದರೆ ಅತ್ಯಂತ ಪರತಂತ್ರ ಆತ್ಮಸ್ವರೂಪಜ್ಞರು ಆದ್ದರಿಂದ ಅವರು ಉಪಾಯಾಂತರ ಪರಿಗ್ರಹವನ್ನು ಮಾಡುವುದೇ ಇಲ್ಲ ಬುಧೇಶು ವಿತತಾತ್ಮಧುರೇ ಮಧುರೇ ತನ್ನ ಭಾರವನ್ನು ಜ್ಞಾನಿಗಳಲ್ಲಿ ವಿಸ್ತಾರ ಮಾಡ್ತಾಳೆ ಎಂದರೆ ಮಹಾತ್ಮರುಗಳಾದ ಸದಾಚಾರ್ಯದಲ್ಲಿ ಚೇತನರನ್ನು ರಕ್ಷಿಸುವ ರೂಪದ ತನ್ನ ಭಾರವು ವಿಸ್ತರಿಸಲ್ಪಡುತ್ತದೆ ಅದರಿಂದಲೇ ಮಧುರಳಾದವಳು ದಯಾದೇವಿಯ ಕಾರ್ಯಭಾರ ಆತ್ಮೋಜ್ಜೀವನ್ನುಂಟು ಮಾಡುವುದೇ ಆಗಿದೆ ಚೇತನರಿಗೆ ಆ ಕಾರ್ಯಭಾರವನ್ನು ದಯಾದೇವಿ ಜ್ಞಾನಾನುಷ್ಠಾನ ಸಂಪನ್ನರಾದ ಆಚಾರ್ಯರಲ್ಲಿ ವಹಿಸಿ ಅವರ ಮೂಲಕ ಚೇತನೋದ್ಧಾರವನ್ನು ಮಾಡಿಸುತ್ತಾಳೆ ಅಂತ ಇಲ್ಲಿ ಚಮತ್ಕಾರವಾಗಿ ಹೇಳ್ತಾರೆ ಅಂತಹ ವೃಷಗಿರಿ ಸಾರ್ವಭೌಮನ ದಯಿತೆಯಾದ ದಯಾದೇವಿಯೇ ಮೈತೇ ಭೌಕನಿಧೇ ನಿಧೇಹಿ ಭವಮೂಲಹರಾಂ ಲಹರೀಂ ಮೈತೇ ಮಹತೀಂ ಬೌಕ ನಿಧೇ ನಿಧೇಹಿ ಭವಮೂಲಹರಾಂ ಲಹರೀಂ ಸಂಸಾರವನ್ನು ನಿರ್ಮೂಲ ಮಾಡುವುದು ನಿನ್ನ ಕಲ್ಲೋಲಮಾಲೆಯು ನನ್ನ ಆತ್ಮರಕ್ಷಣೆಯ ಭಾರವನ್ನು ನಿನ್ನಲ್ಲಿ ಸಮರ್ಪಿಸಿದ್ದೇನೆ ನೀನು ನಿನ್ನ ಆತ್ಮದಂತಿರುವ ನಿನ್ನ ಲಹರಿಯನ್ನು ನನ್ನಲ್ಲಿ ಪ್ರವಹಿಸುವಂತೆ ಕೃಪೆ ಮಾಡಬೇಕು ಅಂತ ಪ್ರಾರ್ಥನೆ ಲಹರಿ ಎಂಬುದರಿಂದ ಶೀತಲವಾದ ಮಹಾಪ್ರವಾಹದ ಸ್ವಾಮ್ಯವನ್ನು ಸೂಚಿಸುತ್ತಾ ಸೂಚಿಸುತ್ತಾರೆ ಸ್ವಾಮಿ ಹೀಗೆ ದಯಾದೇವಿಯ ಪ್ರವಾಹ ನಮ್ಮ ಮೇಲೆ ಚೆನ್ನಾಗಿ ಹರಿದು ನಮ್ಮನ್ನು ರಕ್ಷಿಸುವಂತಾಗಲಿ ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸ್ವಾಮಿದೇಶಕನ್ ಮೃದು ಹೃದಯೇ ದಯೇ ಮೃದಿತ ಕಾ ಮಹಿತೆ ಮಹಿತೇ ಧೃತವಿಬುಧೇ ಬುಧೇಷು ವಿತಥತ್ ಮಧುರೇ ऋषगिरिसार्वभौमदयिते मयिते महतीं भवुकनिधे निधेहि भवमूलहरां लहरीं इन् ए श्लोकः मन शीर्षकोण कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः श्रीमते निगमान्तमहादेशिकाय नमः